ಅಷ್ಟರಲ್ಲಿ ನಾನು 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ಲಿಲ್ಲ ಅಂದ್ರೆ ಆ ಅಂದಾಜು ನನ್ನ ಜೈಲಿಗೆ ಹಾಕ್ಸ್ಬಿಡ್ತಾರೆ. ಇವಾಗ ನೀನು ಫೋನ್ ಇಡು. ಮಾಮ ಬರೋದಿನ ಒಂದ್ ವಾರ ಆಗುತ್ತೆ ಅಂತ ಕಣೋ. ಮೊದಲೇ ತ್ರಾಸ ಐತಿ. ಈಗ ಏನೋ ಮಾಡೋದು. ತಡಿ, ಆ ಮಂತ್ರವಾದಿನ ಕರ್ಕೊಂಡ್ ಬರ್ತೇನೆ. ಏ ಅತ್ತೆ ಬತ್ತೆ ಬಂದು ಯಾಕೆ ತಲೆ ತಿಂತೀಯ? ನಮ್ಮ ಮಕ್ಕಳ ರೂಮ್ನ ಬಾ ತ್ರಾಸ ಐತ್ರಿ. ಏನೋ ಡಿಗ್ ಬಂಧನ ಹಾಕಿದ್ರು ತ್ರಾಸ ಆಗಿದ್ಯಾ? ನಡಿ ತೋರ್ಸು. ಓಹ್, ಮುಗೀತು ನಿಮ್ ಕತೆ. ನಿಮ್ಮ ಅಕ್ಕನ್ನ ಕೊಂದ್ ಹಾಕಿ ಎತ್ಕೊಂಡು ಹೋಗ್ತಾರೆ. ಅದಾಗ್ಬಾರ್ದು. ನನ್ನ ಪತಿ ಪರಮೇಶ್ವರಂಗೋಸ್ಕರ ಆದ್ರೂ ನಾನು ಬದುಕ್ಬೇಕು. ದಯವಿಟ್ಟು ನಾನು ಉಳಿಸಿ. ತುಂಬಾ ಬಲವಾದ ಕಟ್ಟ ಹಾಕಿದ್ದಾರೆ. ನೀನು ಮಲಗಿದ ಕೂಡಲೇ ಸಾಯ್ತೀಯ. ಯಾವತ್ತಾದ್ರೂ ಮಲಗ್ಲೇಬೇಕಲ್ಲೋ. ನಾನು ಕೊಳ್ಳೇಗಾಲದ ಮಂತ್ರವಾದಿಗೆ ಫೋನ್ ಮಾಡಿ ಇದನ್ನ ಹೇಗೆ ತೆಗೆಯೋದು ಅಂತ ಕೇಳಬೇಕು. ಜಾಸ್ತಿ ಖರ್ಚಾಗತ್ತೆ. ಎಷ್ಟಾಗುತ್ತೆ? 50,000 ಮೇಲೆ ಇನ್ನೊಂದು 25,000 ಖರ್ಚಾಗತ್ತೆ. ನಾನೀಗ್ಲೇ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡಿ ಮುಂದಿನ ಅಮಾವಾಸ್ಯೆ ಬರ್ತೀನಿ.